ನಮ್ಮ ಜೇಲ್ಮಣದಲ್ಲಿ ಏನಾಗ್ತದೆ ಈಗ ಒಂದು ಕೈದಿಗೆ ನಾವು ಗಲ್ಲಿಗೆ ಏರಿಸ್ಬೇಕಾದ್ರೆ ಆ ಒಂದು ವೇಟ್ ಎಷ್ಟಿದೆ ಆ ವೇಟ್ ಪ್ರಕಾರ ನಾವು ಅಲ್ಲಿ ಗ್ಯಾಲರಿಗೆ ಹಗ್ಗ ಕಟ್ಟಬೇಕಾಗ್ತದೆ ಆ ಗ್ಯಾಲರಿ ಗ್ಯಾಲರಿಗೆ ಹಗ್ಗ ಕಟ್ಟಿದ ಮೇಲೆ ಒಂದು ಏನು ಮಾಡ್ತೀವಿ ನಾವು ಮುಂಚಿತವಾಗಿ ಒಂದು ದಿವಸ ಮುಂಚಿತವಾಗಿ ಅಲ್ಲಿ ಇಪ್ಪತ್ನಾಲ್ಕು ಶಾಲೆ ಅಂದೇರಿ ವಿಭಾಗದಾಗ ಇಪ್ಪತ್ನಾಲ್ಕು ಶಾಲೆ ಅದಾವಲ್ರಿ ಆ ಇಪ್ಪತ್ನಾಲ್ಕು ಶಾಲದಿಂದ ಮುಂಚಿತವಾಗಿ ಒಂದು ದಿವಸ ತೊಗೊಂಡು ಬರಬೇಕಾಗ್ತದೆ ಅವನು ಇಲ್ಲಿ ಪ್ರತ್ಯ ಗ್ಯಾಲರಿ ಮಗಲಾಗ ಆರು ಸಲ ಅದಾವ ಪ್ರತ್ಯೇಕ ಕೊಠಡಿಗಳು ಆರು ಅದಾವೆ ಅಲ್ಲಿ ಅಲ್ಲಿ ಇಡಬೇಕಾಗ್ತದೆ ಅವನು ಅಲ್ಲಿಟ್ಟು ಅವನು ಕೆಲವೊಂದು ಸ್ನಾನ ಗೀನ ಆಗಲಿ ಯಾವುದೇ ಅಲ್ಲೆಲ್ಲ ವರದಿವಸ ಮಾಡಿಸಿ ಅಂತಿಮ ಇಚ್ಛೆ ಅದು ಒಂದು ದಿವಸ ಕುಡಕಿಂತ ಮುಂಚಿತವಾಗಿ ಒಂದು ದಿವಸ ಅವ್ರ ಮ್ಯಾಜಿಸ್ಟ್ರೇಟ್ ಅವರ ವಕೀಲರಾಗಲಿ ಅಥವಾ ಮ್ಯಾಶ್ಟರ್ಡ್ ಆಗಲಿ ಬಂದು ಅವರ ಲಾಸ್ಟ್ ಇಚ್ಛೆ ಏನಿದೆ ಅವ್ರದ್ದೆಲ್ಲ ಕೇಳ್ಕೊಬೇಕು ಕೇಳ್ಕೋತಾರೆ ರೀ ಕೇಳ್ಕೊಂಡ್ಮೇಲೆ ಮರು ದಿವಸ ಏನಾಗಿ ಬಿಡ್ತದೆ ನಾವು ಗಲ್ಲಿಗೇರಿಸಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲ ಗಿಗ್ಗ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪ್ರತ್ಯೇಕ ಹೊರಡಿಗೆ ಕೊಡುವುದೇ ಮುಂಚಿತವಾಗಿ ಆವಾಗ ಗ್ಯಾಲ್ರಿ ನಡುವ ಒಂದು ಇದು ಇದೆ ಒಂದು ಬಾಗಿಲಿದೆ ಆ ಬಾಗಿಲದಿಂದ ಕಡೆ ಗ್ಯಾಲರಿ ಇದೆ ಕಡೆ ಪ್ರತ್ಯೇಕ ಹೊರಗಡೆ ಇದ್ದಾವೆ ಆ ಗ್ಯಾಲ್ರಿಗೆ ಒಂದು ವಿಕೆಟ್ ಡೋರ್ ಇದೆ ಆ ವಿಕೆಟ್ ಡೋರ್ ಕಡೆ ಅವನಿಗೆ ನಾವು ಗ್ಯಾಲರಿ ಅದನ್ನು ತೋರಿಸೋಂಗಿಲ್ಲ ತೋರಿಸೋಂಗಿಲ್ಲ ಆ ವಿಕೆಟ್ ಡೋರ್ ಕಡೆ ಅವ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಆ ವಿಕೆಟ್ ಆ ವಿಕೆಟ್ ಡೋರ್ದಲ್ಲೇ ಅವ್ನಿಗೆ ಬಾ ಅವನು ಆ ತಲೆಗೆ ನಾವು ಒಂದು ಕರಿ ಕ್ಯಾಪ್ ಹಾಕಿ ಕರ್ಕೊಂಡು ತೊಗೊಂಡು ಹೋಗ್ತೀವಿ ತೊಗೊಂಡು ಹೋದಾಗ ಒಂದು ಎರಡು ಜನ ಅವನು ತೊಗೊಂಡು ಹೋಗ್ತೀವಿ ಆಮೇಲೆ ಗ್ಯಾಲ್ರಿಗೆ ಹತ್ಸ್ತೀವಿ ಗ್ಯಾಲ್ರಿಗೆ ಹತ್ತಿಸಿದ ಮೇಲೆ ಅಲ್ಲಿ ಏನಾಗಿಬಿಡ್ತದ ಒಬ್ಬ ಹ್ಯಾಂಗ್ಮ್ಯಾನ್ ಇರ್ತಾನೆ ಒಬ್ಬ ಹಗ್ಗ ಹಾಕೊಂಡಿರ್ತಾನೆ ಕೊರಳಿಗೆ ಹಗ್ಗ ಸರಿಯಾಗಿ ಹಾಕೊಂಬಿರ್ತಾನೆ ಒಬ್ಬ ಹ್ಯಾಂಡ್ಲ್ ಮ್ಯಾನ್ ಇರ್ತಾನೆ ಆಮೇಲೆ ಇಬ್ಬರು ಅವ್ನು ಹಿಡ್ಕೊಂಡು ಹೋಗಿರ್ತವೆ ಬರೀ ಒಂದು ಮೂರು ನಾಲ್ಕು ಜನ ಮ್ಯಾಲೆ ಇರಬೇಕಾಗ್ತದೆ ಗ್ಯಾಲ್ರಿ ಮೇಲೆ ಮುಂದೆ ಮುಂದೆ ನಮ್ಮ ಆಫೀಸರ್ಗಳು ಸುಪ್ರಿಡೆಂಟು ಕೆಲವೊಂದು ಹೊರಗಿನ ಡಿ ವೈ ಎಸ್ ಪಿ ಆಗಲಿ ಅಥವಾ ಎಸ್ ಪಿ ಅವರಾಗಲಿ ಮ್ಯಾಜಿಸ್ಟ್ರೇಟ್ ಆಗಲಿ ಸಿವಿಲ್ ಸರ್ಜನ ನಮ್ಮ ಡಾಕ್ಟ್ರು ಎಲ್ಲರೂ ನಾವು ಫ್ರಂಟ್ ನಿಂತಿರ್ತಾರೆ ಇದ್ದಾಗ ಏನಾಗ್ತದೆ ಕರೆಕ್ಟ್ ಅದು ಟೈ ಇಟಿ ಇಟಿ ಇದೇ ಟೈಮ್ಗೆ ಕೊಡಬೇಕಂತೇಳಿ ಅವ್ರಿಗೆ ಗ್ಯಾಲ್ದ ಶಿಕ್ಷೆ ಕೊಡಬೇಕಂತೇಳಿ ಒಂದು ಆರ್ಡ್ರ್ ಆಗಿರ್ತದೆ ಅದೇ ರೀತಿ ಆ ಟೈಮ್ ಬಂದಾಗ ಅಲ್ಲಿ ನಮ್ಮ ಜೇಲ್ ಸುಪ್ರಿಡೆಂಟ್ ಏನು ಮಾಡ್ತಾರೆ ಒಂದು ಯಾವುದೇ ಒಂದು ಸಿಗ್ನಲ್ ಮಾಡ್ತಾರೆ ಬಟ್ ಸಿಗ್ನಲ್ ಮಾಡ್ತಾರೆ ಆ ಬಟ್ ಸಿಗ್ನಲ್ಗೆ ಅವ್ನು ಹ್ಯಾಂಡ್ಲ್ ಏನು ಹೊಡಿತಾನಲ್ಲ ರೀ ಅವ್ನಿಗೆ ಅಷ್ಟ ಆ ಸುಪ್ರೀಡೆಂಟ್ಗೆ ಅಷ್ಟು ಗೊತ್ತಿರ್ತದೆ ಅವನು ಆ ಸುಪ್ರೆಂಟ್ ಆಜ್ಞೆ ಮಾಡುವುದೇ ಅದನ್ನೇ ಅಬ್ಸರ್ವ್ ಮಾಡ್ತಿರ್ತಾನೆ ಅವ ಯಾವಾಗ ಆಜ್ಞೆ ಮಾಡ್ತಾನಲ್ಲ ಅವಾಗ ಇವನು ಹ್ಯಾಂಡ್ಲ್ ಹೊಡೆದ್ಬಿಡ್ತಾನೆ ಅವಾಗ ಆವಾಗ ಅದು ಪೈಸೆಯಾಗಿ ಹೋಗ್ತದೆ